ನನ್ನ ಹೆಸರು ಸಾವಿತ್ರಿ. ನಾನು ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಬ್ರಿಟಿಷರ ಕಾಲದ ಕ್ಷಾಮಗಳು ಅನ್ನೋ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪೀಠಿಕೆಯನ್ನು ನಾವು ಪ್ರಾರಂಭಿಸೋದಾದರೆ, ಮಾನವ ಹಾಗೂ ಜಾನುವಾರುಗಳಿಗೆ ಬೇಕಾಗುವ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ತೀವ್ರ ಕೊರತೆ ಇದ್ದಲ್ಲಿ ಅದನ್ನು ಕ್ಷಾಮ ಅಂತ ಕರೀತಾರೆ. ಅದು ಯಥೇಚ್ಛವಾಗಿ ದೊರೆತರೆ ಕ್ಷಾಮ ಉಂಟಾಗೋದಿಲ್ಲ, ಅಂದರೆ ಮಳೆಯ ಅಭಾವದಿಂದ ಕ್ಷಾಮ ಉಂಟಾಗ್ತಕ್ಕಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಗುರುತಿಸ್ತಕ್ಕಂಥದ್ದು. ಮಳೆ ಕಾಲಕಾಲಕ್ಕೆ ಮಳೆ ಆದರೆ ಸಮೃದ್ಧಿಯಾಗಿ ಕೃಷಿ ಕ್ಷೇತ್ರ ಪ್ರಗತಿಯ ಸಾಗುತ್ತೆ. ಇದೆಲ್ಲ ಒಂದು ರೀತಿ ಈ ಅತಿವೃಷ್ಟಿ ಅನಾವೃಷ್ಟಿಗಳೆಲ್ಲ ಒಂದು ರೀತಿ ಪ್ರಾಕೃತಿಕ ವಿಕೋಪಗಳಿಂದ ಉಂಟಾಗ್ತಕ್ಕಂಥದ್ದು. ಇದರಿಂದ ಸಮಾಜದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು, ಸ್ಥಿತಿಗತಿಗಳು ಬದಲಾಗ್ತಕ್ಕಂಥದ್ದು, ಒಟ್ಟಲ್ಲಿ ಮಾನವ ಸ್ವಾರ್ಥದಿಂದಾಗಿ ಕೆಲವು ಕೊರತೆಗಳನ್ನು ಉಂಟು ಮಾಡ್ತಾನೆ. ಅದು ಕೂಡ ಪ್ರಾಕೃತಿಕವಾಗಿ ಅಂದರೆ ಮಳೆಯ ಅಭಾವದಿಂದ ಏನೆಲ್ಲ ಕೃಷಿ ಚಟುವಟಿಕೆಗಳು ಸ್ಥಗಿತಗೊಳ್ತಕ್ಕಂಥದ್ದು, ಅಂದರೆ ಬೆಳೆ ಕಡಿಮೆಯಾದಾಗ ಆಗ ಒಂದು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಬಚ್ಚಿಟ್ಟು ಅಭಾವವನ್ನು ಉಂಟು ಮಾಡ್ತಕ್ಕಂಥದ್ದು. ಹೀಗೆ ಮಾರುಕಟ್ಟೆಗೆ ಕಡಿಮೆ ಒಂದು ವಸ್ತುಗಳು ಬಂದಾಗ ಬೆಲೆ ಹೆಚ್ಚಳ ಮಾಡ್ತಕ್ಕಂಥದ್ದು. ಈ ಪರಿಸ್ಥಿತಿಯಿಂದಾಗಿಯೂ ಸಹ ಮಾನವನ ಸ್ವಾರ್ಥದಿಂದಾಗಿಯೂ ಕೊರತೆ ಉಂಟಾಗ್ತಕ್ಕಂಥ ಹಿನ್ನೆಲೆಯನ್ನ ಗುರುತಿಸ್ತೀವಿ. ಇದನ್ನೆಲ್ಲ ಆಧರಿಸಿ ಯಾವ ಒಂದು ಉತ್ಪಾದನೆಯಲ್ಲಿ ಕಡಿಮೆ ಇರ್ತದೋ ಅದಕ್ಕೆ ಬೇಡಿಕೆ ತಾನಾಗೇ ಹೆಚ್ಚಾಗುತ್ತದೆ. ಮಾನವ ಕೃತಕ ಅಭಾವವನ್ನು ಸೃಷ್ಟಿಸಿ ಅಧಿಕ ಲಾಭ ಪಡಿತಾನೆ. ಈ ಒಟ್ಟಿನಲ್ಲಿ ಇದೆಲ್ಲ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಪ್ರಕೃತಿಯ ವಿಕೋಪ ಅಂತಲೇ ಗುರುತಿಸ್ತೀವಿ. ಆದರೆ ಪ್ರಕೃತಿಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕ್ಷಾಮಗಳು ಉಂಟಾಗ್ತಕ್ಕಂಥದ್ದು. ಹೀಗೆ ಬ್ರಿಟಿಷರ ಕಾಲದಲ್ಲಿ ಭಾರತ ಹಲವು ಬಾರಿ ಭೀಕರ ಕ್ಷಾಮಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಪ್ರಥಮ ಬಾರಿಗೆ 1770 ಕಾಲದಲ್ಲಿ ಬಂಗಾಳದಲ್ಲಿ 1/3 ಭಾಗದಷ್ಟು ಜನ ಈ ಕ್ಷಾಮಕ್ಕೆ ಬಲಿಯಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಹಾಗೆ 1866 ಕ್ಷಾಮ ಉಂಟಾಗಿ ಪೂರ್ವ ತೀರ ಪ್ರದೇಶ ಸೇರಿದಂತೆ ಒರಿಸ್ಸದಲ್ಲಿ ಭೀಕರವಾಗಿ ಈ ಒಂದು ಕ್ಷಾಮ ಅಂದರೆ ತಾಂಡವಾಡಿತು. ಹಾಗೆ ಮುಂದಿನ ದಶಕಗಳಲ್ಲೂ ಕೆಲವೊಂದು ಪ್ರದೇಶಗಳಲ್ಲಿ, ಉತ್ತರ ಪ್ರದೇಶ ಇರ್ಬೋದು, ಈ ರಜಪುಟ್ಟಣ ಇರ್ಬೋದು, ಬಿಹಾರ್, ಪಂಜಾಬ್ಗಳಲ್ಲಿ ಇದೇ ರೀತಿಯಾದಂಥ ಕ್ಷಾಮಗಳು ಸಂಭವಿಸಿತು. ಹಾಗೆ 1876 ದಕ್ಷಿಣ ಭಾರತದಲ್ಲೂ ಅದರಲ್ಲಿ ಬಾಂಬೆ ಭೀಕರ ಕ್ಷಾಮದ ಒಂದು ದವಡೆಗೆ ಸಿಲ್ತು ಅಂತ ನೋಡ್ಬೋದು. ಇದರಿಂದ ಈ ಒಂದು ಭಾರತದ ದಾರಿದ್ರ ಹೆಚ್ಚಳ ಆಯಿತು. ಇದರ ಒಂದು ಪರಿಹಾರಕ್ಕೆ ಯಾವುದೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳದೇ ಇರೋದು ದುರ್ದೈವ. ಅಂದರೆ ಬ್ರಿಟಿಷರು ತಮ್ಮ ಲಾಭ ಗಳಿಕೆ ಹಾಗೂ ಸಂಪತ್ತನ್ನು ದೋಚೋ ಒಂದು ದೇಶದಲ್ಲೇ ಇರ್ತಾರೆ. ಹೀಗಾಗಿ ಬ್ರಿಟಿಷ್ ಸರ್ಕಾರ ಈ ಒಂದು ಕ್ಷಾಮದ ಪರಿಹಾರಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅದು ಅವರು ಮುಂಜಾಗ್ರತೆ ವಹಿಸದೇ ಇರೋದೂ ಈ ಕ್ಷಾಮಕ್ಕೆ ಕಾರಣ ಅಂತಲೂ ಗುರುತಿಸ್ತೀವಿ. ಅದರಲ್ಲಿ ಈ ಅನಾವೃಷ್ಟಿಯಾದಾಗ ಹಾಗೆ ಸಂಪನ್ಮೂಲಗಳ ಅಸಮರ್ಪಕ ನಿರ್ವಹಣೆಯನ್ನು ಗುರುತಿಸ್ತೀವಿ. ಇನ್ನು ಮೂರನೇದು ಮುನ್ನೆಚ್ಚರಿಕೆಯ ಅಜ್ಞಾನ. ಹಾಗೆ ನಾಲ್ಕನೇದು ಕೃಷಿ ವಾಣಿಜ್ಯೀಕರಣ ಮಾಡಿದ್ದು. ಐದನೇದು ಸಾರಿಗೆ ಸಂಪರ್ಕದ ಕೊರತೆ. 6 ಕಾಳಸಂತೆಕೋರರ ಅವಳಿ. 7 ಅತಿಯಾದ ರಫ್ತು.
ಹಾಗೆ ಎಂಟನೇದು ಕಾರ್ಖಾನೆಗಳ ಕೊರತೆ. ಈ ಇಷ್ಟು ಕಾರಣಗಳು, ಈ ಎಲ್ಲ ಕಾರಣಗಳು ಕ್ಷಾಮಕ್ಕೆ ಅತಿ ಮುಖ್ಯವಾದಂತ ಕಾರಣಗಳು ಅಂತ ಹೇಳಿ ಗುರುತಿಸ್ತೀವಿ. ಹಾಗೆ ಮೊದಲನೇದು ನಾವು ಪ್ರಕೃತಿ ಅಥವಾ ನೈಸರ್ಗಿಕ ಕಾರಣ ಅಂತ ಹೇಳಿಕೊಡೋದಾದ್ರೆ, ಭಾರತದಲ್ಲಿ ಸಾಮಾನ್ಯವಾಗಿ ಉಷ್ಣವಲಯ ಇದ್ದು ಕೃಷಿಗಾಗಿ ರೈತ ಹಿಂಗಾರು ಅಥವಾ ಮುಂಗಾರು ಈ ಮಳೆಗಳನ್ನು ಅವಲಂಬಿಸಿರ್ತಾನೆ. ಆ ಮಳೆಗಳು ಬಂದರೂ ಬರ್ಬೋದು, ಬರದೇನೂ ಇರ್ಬೋದು, ಬರದೇ ಇದ್ದಾಗ ಅನಾವೃಷ್ಟಿ ಉಂಟಾಗ್ತಕ್ಕಂಥದ್ದು. ಹೀಗೆ ಬಂದ್ರೂ ಹೆಚ್ಚಾಗಿ ಬಂದುಬಿಡ್ಬೋದು. ಈ ಹಿನ್ನೆಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ಭಾಳಷ್ಟು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯನ್ನು ಗುರುತಿಸ್ತು. ಹಾಗೆ ಅತಿ ಮುಖ್ಯವಾಗಿ ಈ ಒಂದು ಅತಿವೃಷ್ಟಿ ಅನಾವೃಷ್ಟಿಗಳ ಪ್ರತಿಫಲವಾಗಿ ಅನೇಕ ಭಾಗಗಳು ಮಳೆ ಕೊರತೆಯನ್ನು ಎದುರಿಸಬೇಕಾಗಿ ಬರುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ಬಂಗಾಳ, ಬಿಹಾರ, ಒರಿಸ್ಸಾ, ದಕ್ಷಿಣ ಭಾರತ, ರಾಜಸ್ಥಾನ, ಗುಜರಾತ್ಗಳಲ್ಲಿ ಈ ಬರಗಾಲ ತೀವ್ರತೆಯನ್ನು ಕಂಡಿದ್ದಾದರೆ, ಇನ್ನು ಉತ್ತರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಅಷ್ಟೇನೂ ಈ ಕೊರತೆಯನ್ನು ಕಂಡುಬರೋದಿಲ್ಲ. ಕಾರಣ ಅಲ್ಲಿ ಈ ನದಿ ನೀರಾವರಿಗಳ ಸೌಕರ್ಯ ಇರೋದರಿಂದ ಅಲ್ಲಿ ಕ್ಷಾಮಗಳು ತುತ್ತಾಗೋದು ಭಾಳ ಕಡಿಮೆನೆ. ಹೀಗಾಗಿ ಇನ್ನು ಈ ಕಡೆ ಎಲ್ಲೆಲ್ಲಿ ಪ್ರಮುಖವಾಗಿ ಈ ಒಂದು ವಿಶೇಷವಾಗಿ ಗುಜರಾತ್, ರಾಜಸ್ಥಾನ ಈ ಕಡೆಯಲ್ಲೆಲ್ಲ, ಬಿಹಾರ, ಒರಿಸ್ಸಾ ಈ ಕಡೆಯಲ್ಲೆಲ್ಲ ಕೆಲವು ಕಡೆ ಕೆಲವು ಅವಧಿಗಳಲ್ಲಿ ಕ್ಷಾಮಗಳು ಸಂಭವಿಸಿದಾಗ ಕುಡಿಯೋದಕ್ಕೆ ನೀರಿಲ್ಲದೆ ದನಕರ ಕರುಗಳ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇಲ್ಲದೆ ಅವು ಅಧಿಕವಾಗಿ ಸಾವನ್ನಪ್ಪತಕ್ಕಂಥದ್ದನ್ನು ಕಾಣ್ತೀವಿ. ಇದಕ್ಕಾಗಿ ಬ್ರಿಟಿಷ್ ಅಧಿಕಾರಿಗಳಾದಂಥ ಕೆಲವು ಅಧಿಕಾರಿಗಳು ಇವರು ಜನರ ಸಾವಿನ ನೋವಿನ ಅವರ ಅಂಕಿ ಅಂಶಗಳನ್ನ ಒಂದು ರೀತಿ ಏನೋ ಅದನ್ನೆಲ್ಲ ಪಟ್ಟಿ ಮಾಡ್ತಾ ಹೋದ್ರೆ ನಿಜಕ್ಕೂ ಒಂದು ರೀತಿ ಒಂದು ಆತಂಕ, ಅದರ ಜೊತೆಗೆ ಬಹಳ ದುಃಖಕರವಾಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ 1770 ಬಂಗಾಳ ಒಂದರಲ್ಲಿನೇ 1,50,00,000 ಜನ ಸಾವನ್ನಪ್ಪಿದ್ದಾರೆ. ಹಾಗೆ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಕಾರ್ಯಗಳನ್ನು ಕೈಗೊಂಡಿಲ್ಲ. ಇನ್ನು ಹಾಗೆ 1782 ಕೆಲವೊಂದು ಪ್ರದೇಶಗಳಲ್ಲಿ, ಅದರಲ್ಲಿ ಪ್ರಮುಖವಾಗಿ ಮದ್ರಾಸ್ ಇರ್ಬೋದು, ಮುಂಬೈ, ಹಾಗೆ ಮೈಸೂರು ಈ ಥರದ ಪ್ರಾಂತ್ಯಗಳಲ್ಲಿ ಇದೇ ಇಷ್ಟೇ ಪ್ರಮಾಣದ ಸಾವಿನ ಸಂಖ್ಯೆ ಇತ್ತು. ಅದಕ್ಕೂ ಯಾವುದೇ ಪರಿಹಾರ ತೆಗೆದುಕೊಂಡಿಲ್ಲ. ಹಾಗೆ 1783 ಪಂಜಾಬ್ನಿಂದ ಹಿಡಿದು ಬಂಗಾಳದವರೆಗೂ ಭಾಳಷ್ಟು ಈ ಸಾವು ನೋವು ಹಾಗೆ ಅಷ್ಟೇ ಪ್ರಮಾಣದಲ್ಲಿ ಆಗಿತ್ತು ಅನ್ನೋದನ್ನು ನಾವು ಗುರುತಿಸ್ಬೋದು. ಇದಕ್ಕೂ ಯಾವುದೇ ರೀತಿಯ ಪರಿಹಾರಗಳನ್ನು ಕೈಗೊಳ್ಳಲಿಲ್ಲ. ಇನ್ನು ಹಾಗೆ 1788 ಬಂಗಾಳದಲ್ಲೂ ಇದೇ ರೀತಿ ಕ್ಷಾಮಗಳು ತಾಂಡವಾಡಿತು. ಆ ಕ್ಷಾಮಕ್ಕೂ ಯಾವುದೇ ರೀತಿಯ ಪರಿಹಾರನ ಕೈಗೊಂಡಿಲ್ಲ. ಹಾಗೆ 1790-93 ಮತ್ತೊಮ್ಮೆ ಮದ್ರಾಸ್, ಗುಜರಾತ್, ಆಂಧ್ರ ಇವುಗಳ ಕಡೆ ಈ ಒಂದು ಕ್ಷಾಮ ಸಂಭವಿಸಿ ಸಾಕಷ್ಟು ಸಹಸ್ರಾರು ಮಂದಿ, ಲಕ್ಷಾಂತರ ಕೋಟ್ಯಾಂತರ ಮಂದಿ ಸಾವನ್ನಪ್ಪಿರ್ತಕ್ಕಂಥ ಇದನ್ನು ಈಗ ಈ ಒಂದು ಕ್ಷಾಮಗಳಿಗೆ ಯಾವುದೇ ಪರಿಹಾರಗಳನ್ನು ಕೈಗೊಂಡಿಲ್ಲ ಅಂತಲೇ ಗುರುತಿಸ್ತೀವಿ. ಹಾಗೆ ಈ 1799-1801 ಉತ್ತರ ಪ್ರದೇಶ ಸೇರಿದಂತೆ ದಕ್ಕನ್ನಲ್ಲಿ ಕ್ಷಾಮಗಳು ಸಂಭವಿಸಿತು. ಆ ಒಂದು ಕ್ಷಾಮಕ್ಕೆ ಯಾವುದೇ ಪರಿಹಾರಗಳನ್ನು ಕೈಗೊಂಡಿಲ್ಲ. ಇನ್ನು 1803 ಹೌದು ವಾಯುಗಡಿ ಪ್ರಾಂತ್ಯ ಮದ್ರಾಸ್ ಈ ಕಡೆಯಲ್ಲೆಲ್ಲ ಕಂದಾಯದಲ್ಲಿ ರಿಯಾಯಿತಿ ಒಂದನ್ನು ಬಿಟ್ಟರೆ ಅಲ್ಲಿ ಪ್ರಮುಖವಾಗಿ 150,000 ಜನ ಸಾವನ್ನಪ್ಪದ್ರು. ಇನ್ನು 1823 ಉತ್ತರ ಪ್ರದೇಶ ದಕ್ಕನ್ನು ಅಲ್ಲಿ 4,000 ಜನ ಸಾವನ್ನಪ್ಪದ್ರು. ಆಗಲೂ ಸಹ ಯಾವುದೇ ಪರಿಹಾರ ಕೈಗೊಂಡಿಲ್ಲ. ಇನ್ನು 1833
ಗುಂಟೂರು ಜಿಲ್ಲೆ, ಆಂಧ್ರದ ಗುಂಟೂರು ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷದಷ್ಟು ಜನ, ಸರಿ ಉತ್ತರ ಪ್ರದೇಶ ದಕ್ಕನ್ನಲ್ಲೂ ಈ ಒಂದು 4 ಲಕ್ಷ ಜನದಷ್ಟು ಸಾವನ್ನಪ್ಪಿದ್ರು, ಹಾಗೆ ಗುಂಟೂರಿನಲ್ಲೂ 5 ಲಕ್ಷ ಜನ ಸಾವನ್ನಪ್ಪಿದ್ರು. ಈ ಸಾವು ನೋವುಗಳಿಗೆ ಬ್ರಿಟಿಷ್ ಸರ್ಕಾರ ಯಾವ ಪರಿಹಾರವನ್ನು ಕೈಗೊಳ್ಳದೆ ಹಾಗೆ ಅವರ ಒಂದು ಸ್ವಾರ್ಥ ಮತ್ತು ಸಂಪತ್ತನ್ನು ದೋಚುವ ಒಂದು ಪ್ರವೃತ್ತಿನಲ್ಲೇ ಮುಂದುವರಿದರು. ಇನ್ನು 1837ರಲ್ಲಿ ಉತ್ತರ ಪ್ರದೇಶ ಇಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ರು. ಹಾಗೆ 1860ರಲ್ಲೂ ಸಹ ಪಂಜಾಬ್ನಲ್ಲಿ 1,30,000 ಜನ ಸಾವನ್ನಪ್ಪಿದ್ರು. ಅಲ್ಲಿಯೂ ಸಹ ಯಾವುದೇ ಪರಿಹಾರವನ್ನು ಕೈಗೊಳ್ಳಲಿಲ್ಲ. ಆದರೆ 1860-61ರಲ್ಲಿ ಸಂಭವಿಸಿದಂಥ ಕ್ಷಾಮಗಳು ದೆಹಲಿಯಲ್ಲಿ, ಪಂಜಾಬ್, ಆಗ್ರಾ ಈ ಕಡೆ ನಡೆದಾಗ ಸುಮಾರು 1,00,000 ಗಂಜಿ ಕೇಂದ್ರಗಳನ್ನು ಪ್ರಾರಂಭಿಸಿದೆ. ಹಾಗೆ 1866ರ ವರಿಷದಲ್ಲಿ ಕ್ಷಾಮ ಸಂಭವಿಸಿದಾಗ 50 ಲಕ್ಷ ಜನ ಸಾವನ್ನಪ್ಪಿದ್ರು. ಅಲ್ಲಿಯೂ ಸಹ ಗಂಜಿ ಕೇಂದ್ರಗಳನ್ನು ಪ್ರಾರಂಭಿಸಿದರು. ಇನ್ನು 1868-69ರಲ್ಲಿ ರಾಜಸ್ಥಾನ, ಪಂಜಾಬ್ ಈ ಕಡೆನೂ ಕ್ಷಾಮ ಸಂಭವಿಸಿದಾಗ 20 ಲಕ್ಷದಷ್ಟು ಜನ ಸಾವನ್ನಪ್ಪಿದ್ರು. ಆಗಲೂ ಗಂಜಿ ಕೇಂದ್ರಗಳನ್ನು ಪ್ರಾರಂಭಿಸಿದರು. 1873ರಲ್ಲಿ ಬಿಹಾರ್ನಲ್ಲಿ ಸುಮಾರು 20 ಲಕ್ಷದಷ್ಟು ಜನ ಸಾವನ್ನಪ್ಪಿದ್ರು. ಅಲ್ಲಿಯೂ ಸಹ ಗಂಜಿ ಕೇಂದ್ರಗಳನ್ನು ಪ್ರಾರಂಭಿಸಿದ್ರು. ಅನಂತರ 1876ರಿಂದ 1878ರವರೆಗೆ ಆಂಧ್ರ, ತಮಿಳುನಾಡು, ಮೈಸೂರು ರಾಜ್ಯ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಪಂಜಾಬ್ ಸೇರಿದಂತೆ ಈ ಒಂದು 2,40,000,000 ಜನ ಸಾವನ್ನಪ್ಪಿದ್ರು. ಆಗ ಇದರ ಬಗ್ಗೆ ವೈಸ್ರಾಯ್ ಲಿಟನ್ ಆತ ಕೆಲವೊಂದು ಯೋಜನೆಗಳನ್ನು ಕೈಗೊಂಡು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ವರದಿಯನ್ನು ಕಳಿಸ್ತಾನೆ ಸರ್ಕಾರಕ್ಕೆ. ಅದೇ ರೀತಿಯಾಗಿ 1896ರಿಂದ 1897ರಲ್ಲಿ ಉತ್ತರ ಪ್ರದೇಶದಲ್ಲಿ, ಹಾಗೆ ಬಿಹಾರ್ ಮತ್ತು ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ ವಾಯುಗಡಿ ಪ್ರದೇಶಗಳಲ್ಲಿ ಸಾವು ನೋವುಗಳ ಸಂಖ್ಯೆ ಅಪಾರ ಅಂತೇಳಿ ಗುರುತಿಸ್ತೀವಿ. ಹಾಗೆ 1899ರಿಂದ 1900ವರೆಗೂ ಬ್ರಿಟಿಷ್ ಭಾರತ ಪ್ರಾಂತ್ಯ ಸಂಸ್ಥಾನಗಳಲ್ಲಿ ಹೀಗೆ ಈ ಒಂದು ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಪರಿಹಾರ ಕಾರ್ಯಗಳನ್ನು 1943ರಲ್ಲೂ ಬಂಗಾಳದಲ್ಲಿ ಸಂಭವಿಸಿದಾಗ್ಲೂ ಈ ಒಂದು ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದಷ್ಟು ಪರಿಹಾರ ಕ್ರಮಗಳನ್ನು ತೆಗೆದುಕೊಂಡ್ರೆ ವಿನಃ ಏನೇನೋ ಅವರು ಪರಿಹಾರಗಳನ್ನು ತೆಗೆದುಕೊಂಡಿಲ್ಲ ಅಂತಲೇ ಗುರುತಿಸ್ತೀವಿ. ಇನ್ನು ಎರಡನೇದು ಕ್ಷಾಮಕ್ಕೆ ಮುಖ್ಯ ಕಾರಣಗಳಲ್ಲಿ ಅಸಮರ್ಪಕ ಸಂಪನ್ಮೂಲಗಳ ನಿರ್ವಹಣೆ. ಅಂದರೆ ಈ ಕ್ಷಾಮ ಸಂಭವಿಸುತ್ತೆ ಅಂತೇಳಿ ಅದಕ್ಕೆ ಪೂರಕವಾಗಿ ಏನಾದರೂ ಕೆರೆ ಕಟ್ಟೆ ಕಾಲುವೆಗಳನ್ನು ತೋಳಿಸೋದು, ಅದರಲ್ಲಿ ನೀರಾವರಿ ಸೌಕರ್ಯ ಮಾಡಿಕೊಡೋದಾಗಲಿ, ನೀರನ್ನು ಮುಂಜಾಗ್ರತಾ ಕ್ರಮವಾಗಿ ಮಿತವ್ಯಯ ಮಾಡದೆ, ಅಂದರೆ ಮಿತವ್ಯಯ ಮಾಡಿಕೊಂಡು ಮಾಡದೇ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಬೇಕು. ಹಾಗೆ ದನ ಕರುಗಳು ಕುಡಿಯೋದಕ್ಕೆ ನೀರಿಲ್ಲದೆ ಸಾವಿಗೀಡಾಗ್ತಾ ಇದ್ದದ್ದು, ಅದಕ್ಕೆ ಕ್ರಮಗಳನ್ನು ತೆಗೆದುಕೊಂಡು ಕೂಲಿಗಳು ಹಾಗೂ ಬಡ ರೈತರು ಸ್ಥಿತಿಯೋದೇ ಅವರ ಸ್ಥಿತಿ ದುಸ್ಸಾಹಸವಾಗಿತ್ತು. ಉಳ್ಳವರು ಮಾತ್ರ ಹಾಗೂ ಹೀಗೂ ಜೀವನ ನಡೆಸ್ಕೊಳ್ತಾ ಇದ್ರು. ಆದರೆ ಈ ಒಂದು ಕಡು ಬಡವರು, ಕೂಲಿ ಕಾರ್ಮಿಕ ವರ್ಗದವರು, ಅವರುಗಳ ಪರಿಸ್ಥಿತಿ ಬಹಳ ದುಸ್ಸಾಹಸವಾಗಿತ್ತು. ಇನ್ನು ಮೂರನೇ ಕಾರಣ ಅಂತಂದ್ರೆ ಮುನ್ನೆಚ್ಚರಿಕೆಯ ಅಜ್ಞಾನದ ಅಥವಾ ನಿರ್ಲಕ್ಷ್ಯ. ಬರಗಾಲಗಳನ್ನು ನೆನೆಸ್ಕೊಳ್ಳೋದೇ ಬಹಳ ಕಷ್ಟ. ಹಾಗೆ ಇದು ಮುಂಜಾಗ್ರತಾ ಕ್ರಮವಾಗಿ ಸುಗ್ಗಿಯ ಕಾಲದಲ್ಲಿ ಉತ್ಪನ್ನಗಳನ್ನು ಸ್ವಲ್ಪ ಮಟ್ಟಿಗೆ ಉಳಿತಾಯ ಮಾಡ್ತಕ್ಕಂಥದ್ದು, ಅಂದರೆ 1-2 ವರ್ಷಗಳಾಗುವಷ್ಟು ಆಹಾರ ಧಾನ್ಯಗಳನ್ನು ಕಣಜಗಳಲ್ಲಿ ಶೇಖರಿಸಿಟ್ಕೊಳ್ಬೇಕಾಗಿತ್ತು. ಆದರೆ ಅದು ಶ್ರೀಮಂತ ರೈತರಿಗೆ ಮಾತ್ರ ಸಾಧ್ಯ ಆಗ್ತಾ ಇತ್ತು.
ಕಾರಣ ಬಡವರು, ಈ ಒಂದು ಮಧ್ಯಮ ವರ್ಗದವರು, ತುಂಡು ಭೂಮಿಗಳು. ಅವಾಗೆಲ್ಲ ಅವಿಭಕ್ತ ಕುಟುಂಬ ಇದ್ದಾಗ ಯಥೇಚ್ಛವಾಗಿ ಬೆಳೆದು ಎಲ್ಲ ಶೇಖರಣೆ ಮಾಡ್ತಾ ಇದ್ರು. ಆದರೆ ವಿಭಕ್ತ ಕುಟುಂಬಗಳಾದಾಗ ಆ ಭೂಮಿಗಳೆಲ್ಲ ತುಂಡಾಗಿರತಕ್ಕಂಥ, ತುಂಡು ಭೂಮಿ ಹೊಂದಿರತಕ್ಕಂಥದ್ದು, ಇದರಲ್ಲೇ ಕೃಷಿಕನ ಬದುಕು, ರೈತನ ಬದುಕು, ಆತನು ಬರ್ತಕ್ಕಂಥ ಬೆಳೆಯನ್ನೆಲ್ಲ ಎಲ್ಲ ತನ್ನೆಲ್ಲ ಜೀವನೋಪಾಯವನ್ನು ನಡೆಸಬೇಕಾಗಿತ್ತು. ಹಾಗಾಗಿ ಬರ್ತಕ್ಕಂಥ ಫಸಲನ್ನು ಕಡಿಮೆ ಮಟ್ಟದ್ದಾಯಿತು. ಆದರೆ ಒಂದು ಸರಿ ಬಂದದ್ದು ಮತ್ತೊಂದು ಸರಿ ಅವನಿಗೆ ಲಭ್ಯ ಆಗ್ತಾ ಇರಲಿಲ್ಲ. ಅಂದರೆ ಅತಿವೃಷ್ಟಿ ಅನಾವೃಷ್ಟಿಗಳ ಕಾಲದಲ್ಲಿ ಕಡಿಮೆ ಆಗಿತ್ತು. ಇನ್ನು ಶೇಖರಣೆ ಕನಸಿನ ಮಾತೇ ಆಗಿತ್ತು. ಹಾಗಾಗಿ ಇದು ಶ್ರೀಮಂತರಿಗೆ ಮಾತ್ರ ಸಾಧ್ಯ ಆಗ್ತಾ ಇತ್ತು. ಹೀಗೆ ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಅಂದರೆ ಮಿತಿ ಇಲ್ಲದ ಸಂತಾನ ಹಾಗೂ ಅವರ ವಾರ್ಷಿಕ ಉತ್ಪನ್ನ ಒಂದು ವರ್ಷಕ್ಕೆ ಸಾಕಾಗ್ತಾ ಇರಲಿಲ್ಲ ಅಂತಲೇ ಭಾವಿಸು. ಹಾಗಾಗಿ ಬರಗಾಲ ಭೀಕರ ಕ್ಷಾಮಗಳಿಗೆ ತುತ್ತಾಗಿ ಅವರಿಗೆ ಯಾವುದೇ ಪ್ರತಿಫಲ ಸಿಗದೆ ಕಷ್ಟ ಕಾರ್ಪಣ್ಯಗಳಿಗೆ ಗುರಿ ಆಗ್ತಾ ಇದ್ರು. ಇನ್ನು ನಾಲ್ಕನೇದು ಕೃಷಿ ವಾಣಿಜ್ಯಕರಣ. ಬ್ರಿಟಿಷರು ತಮ್ಮ ಒಂದು ಆಡಳಿತದಲ್ಲಿ ತಮಗೆ ಬೇಕಾದಂಥ ಕಾರ್ಖಾನೆಗಳಿಗೆ ಅವಶ್ಯಕವಾದಂಥ ಹತ್ತಿ ಬೆಳೆಯನ್ನ ಮತ್ತು ನೀಲಿ ಸೊಪ್ಪು, ಟೀ, ಕಾಫಿ, ಹೊಗೆ ಸೊಪ್ಪು ಈ ಥರದ ಬೆಳೆಗಳನ್ನೇ ಬೆಳೆಯೋದಕ್ಕೆ ರೈತರನ್ನು ಒತ್ತಾಯಿಸಿ ಹಾಗಾಗಿ 1850 ಮತ್ತು 1900 ಅವಧಿನಲ್ಲಿ ಆಹಾರ ಧಾನ್ಯಗಳ ಬೆಳೆ 25%ಕ್ಕೆ ಇಳಿತು. ಆಹಾರದ ಕೊರತೆ ಇದು ಸಹ ಒಂದು ಪ್ರಮುಖ ಕಾರಣ ಆಯಿತು. ಆದ್ದರಿಂದ ಈ ಅವಧಿನಲ್ಲಿ ಸುಮಾರು 2 ಕೋಟಿ ಜನ ಹಸಿವಿನಿಂದ ಸಾವನ್ನಪ್ಪಿರ್ತಕ್ಕಂಥ ಒಂದು ದಾರುಣವಾದಂಥ ಅಂಶವನ್ನು ಗುರುತಿಸ್ತೀವಿ. ಹಾಗೆ ಒಟ್ಟಾರೆ 1850 ರಿಂದ 1875 ರಲ್ಲಿ 50 ಲಕ್ಷದಷ್ಟು, 1875 1900 ರಲ್ಲಿ 1 ಕೋಟಿಯಷ್ಟು ಜನ ಸಾವನ್ನಪ್ಪಿದ್ದಾರೆ ಅಪ್ಪಿರ್ತಕ್ಕಂಥ ಒಂದು ಅಂಶವನ್ನು ಗುರುತಿಸಿ. ಇನ್ನು 5ನೇ ಕಾರಣ ಸಾರಿಗೆ ಸಂಪರ್ಕದ ಕೊರತೆ. ಕ್ಷಾಮವಿಲ್ಲದ ಪ್ರದೇಶಗಳಲ್ಲಿ ಸಾಕಷ್ಟು ಆಹಾರ ಪದಾರ್ಥಗಳಿದ್ದರೂ ಸುಗಮ ಸಾರಿಗೆ ಸಂಪರ್ಕಗಳು ಇಲ್ಲದೇ ಇರೋದು ಅವುಗಳನ್ನು ಬಹಳವಾಗಿ ಬರಗಾಲಕ್ಕೆ ತುತ್ತಾದ ಪ್ರದೇಶಗಳಿಗೆ ಕಾಲಕಾಲಕ್ಕೆ ಸರಬರಾಜು ಆಗದೇನೆ ಇದು ಸಹ ಬಹಳ ದುರ್ದೈವವಾದಂಥ ಅಂಶ ಅಂತಲೇ ಗುರುತಿಸ್ತು. ಉತ್ತಮವಾದಂಥ ರಸ್ತೆಗಳು ಹೊಂದಿದ್ದಂಥ ಹಳ್ಳಿಯಾಗಲಿ ತಾಲೂಕಾಗಲಿ ಒಂದು ಯಾವುದೇ ಒಂದು ಪ್ರಾಂತ್ಯಗಳು ಬಹಳ ಬೇಗನೆ ಮುಂದುವರಿತಕ್ಕಂಥದ್ದು, ರಸ್ತೆಗಳಿಲ್ಲದೆ ಇದ್ದರೆ ಅಂಥ ಒಂದು ಪ್ರದೇಶ ಸಂಕಷ್ಟಗಳಿಗೀಡಾಗ್ತಕ್ಕಂಥದ್ದು. ರಸ್ತೆಗಳು ಅಸಮರ್ಪಕವಾಗಿರೋದ್ರಿಂದ ಅದು ಒಂದು ಮುಖ್ಯ ಕಾರಣ. ಕ್ಷಾಮದ ಸಂದರ್ಭದಲ್ಲಿ ಕ್ಷಾಮ ಪರಿಹಾರಕ್ಕೆ ಉತ್ತಮ ಸಾರಿಗೆ ಸಂಪರ್ಕ ಅತ್ಯಂತ ಅವಶ್ಯಕ. ಅದರ ಕೊರತೆ ಇಂದಲೂ ಸಹ ಯಾವುದೇ ಅದರ ಕೊರತೆ ನೀಗಿಸೋದಕ್ಕೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅಂತಲೇ ಗುರುತಿಸ್ತು. ಇನ್ನು ಸಾಕಾಣಿಕೆಯಲ್ಲಿ ಕಳ್ಳಕಾಕರ ಭೀತಿ ಇತ್ತು. ಅವರು ಈ ದರೋಡೆಕೋರರು ಈ ಒಂದು ಏನೆಲ್ಲ ಫಲಾನುಭವಿಗಳಿಗೆ ತಲುಪುವಷ್ಟೊಳಗೆ ಇವರೇ ಮಧ್ಯದಲ್ಲಿ ಅದನ್ನು ದೋಚಿ ಈ ಅಭಾವವನ್ನು ಉಂಟು ಮಾಡಿದ್ರು. ಹಾಗಾಗಿ ಕ್ಷಾಮದ ಪರಿಣಾಮವನ್ನು ಈ ಒಂದು ಸಾರಿಗೆ ಸಂಪರ್ಕದ ಕೊರತೆಯಿಂದಲೂ ಇದು ಈ ಕಾರಣನೂ ಮುಖ್ಯ ಕಾರಣ ಅಂತಲೇ ಗುರುತಿಸ್ತು. ಇನ್ನು ಕಾಳಸಂತೆಕೋರರ ಹಾವಳಿ, ಇವೆಲ್ಲ ಕಾರಣಗಳ ಒಂದು ಕಡೆ ಆದರೆ ಲಾಭ ಬಡುಕು ವರ್ತಕರು ಆಹಾರ ಧಾನ್ಯಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಅಧಿಕ ಲಾಭ ಪಡೆಯುವ ಸಲುವಾಗಿ ಮಾರುಕಟ್ಟೆಯಲ್ಲಿ ಕೊರತೆಯನ್ನು ಉಂಟು ಮಾಡ್ತಾ ಇದ್ರು. ಅಂದರೆ ಅವ್ರು ಬೆಲೆ ಬಂದಾಗ ಚೆನ್ನಾಗಿ ಅದನ್ನು ಮಾರಾಟ ಮಾಡಿ ಹೆಚ್ಚು ಲಾಭವನ್ನು ಗಳಿಸ್ಕೊಳ್ಳೋ ಉದ್ದೇಶದಿಂದ ಅವರು ಈ ಅಭಾವವನ್ನು ಸೃಷ್ಟಿ ಮಾಡ್ತಾರೆ. ಗೋಡೌನ್ಗಳಲ್ಲಿ ಬಚ್ಚಿಟ್ಟು ಅವು ಉಳುವಾಗಿ ಅವರೆಲ್ಲ ಅದೆಲ್ಲ ಒಂದು ರೀತಿ ಬೂಸ್ಟ್ ಹಿಡಿದು ಹಾಳು ಮಾಡ್ತಾ ಇರ್ತಾರೆ ವಿನಃ ಈ ಒಂದು ಸಕಾಲಕ್ಕೆ ಹಂಚಿ ಅದು ಅದನ್ನು ಉಪಯೋಗಕ್ಕೆ ಅವರು ಅವಕಾಶ ಕೊಡದೆ ನಿನ್ನೆ ಈ ಅಭಾವವನ್ನು ಉಂಟು ಮಾಡೋದು ಸಹ ಕ್ಷಾಮದ ಅತಿ ಮುಖ್ಯ ಕಾರಣ ಅಂತಲೇ ಗುರುತಿಸ್ತೀವಿ. ಹೀಗೆ ಈ ಕಾಳಸಂತೆಯಲ್ಲಿ ಕೊಂಡು ತಿಂದಂಥ ಶ್ರೀಮಂತರು ಮಾತ್ರ ಬದುಕಿದ್ರು. ಅವರೆಷ್ಟು ಹೇಳಿದ್ರು ಬೆಲೆ ಅಷ್ಟು ಶ್ರೀಮಂತರು ಕೊಡೋಕ್ಕೆ ಸಾಧ್ಯ. ಆದರೆ
ಶ್ರೀ ಸಾಮಾನ್ಯ ವರ್ಗದವರಿಗೆ ಆ ದುಬಾರಿ ಬೆಲೆ ಕೊಟ್ಟು ಪಡ್ಕೊಳ್ಳೋಕೆ ಅಸಾಧ್ಯವಾಗಿತ್ತು. ಏನು ಏಳನೇ ಮುಖ್ಯ ಕಾರಣ ಅಂದರೆ ದಾರಿ ತಪ್ಪಿದ ರಫ್ತು ನೀತಿ. ತಮಗೆ ಎಷ್ಟು ಬೇಕೋ ಅಷ್ಟನ್ನ ಬೆಳ್ಕೊಂಡಿದ್ದು ಅದನ್ನು ರಫ್ತು ಮಾಡಿದ್ರೆ ಅಪಾರ ಬೆಳೆ ಬಂದಾಗ ಈ ಒಂದು ಹೆಚ್ಚಿನ ಒಂದು ಉತ್ಪನ್ನಗಳನ್ನ ರಫ್ತು ಮಾಡೋದು ಸಹಜ. ಆದರೆ ಖರ್ಚಿಗಾಗಿ ಆಹಾರ ಧಾನ್ಯಗಳನ್ನ ಮಾಡಿಕೊಳ್ಳೋದು ಸಹಜ ಗುಣ ಇತ್ತು. ಅದಕ್ಕಾಗಿ ಆಹಾರ ಧಾನ್ಯಗಳನ್ನೇ ಅಧಿಕ ಲಾಭಕ್ಕಾಗಿ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥದ್ದು. ಇದರಿಂದ ಪರಿಸ್ಥಿತಿ ಮತ್ತಷ್ಟು ಏನು ಉಲ್ಬಣಗೊಂಡಿತು. ಏನಂದ್ರೆ ಬರಗಾಲದಲ್ಲಿ ಕೂಡ 4 ಮಿಲಿಯನ್ ಪೌಂಡ್ಗಳಿಂದ ಹಿಡಿದು 9 ಮಿಲಿಯನ್ ಪೌಂಡ್ಗಳಷ್ಟು ಅಂದರೆ 40 ಲಕ್ಷದಿಂದ 90 ಲಕ್ಷಗಳವರೆಗೂ ಗೋಧಿ ಮತ್ತು ಅಕ್ಕಿಯನ್ನ ಪ್ರತಿ ವರ್ಷ ಬೇರೆ ದೇಶಗಳಿಗೆ ವಿದೇಶಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು. ಇದು ಸಹ ಕ್ಷಾಮಕ್ಕೆ ಅತಿ ಮುಖ್ಯ ಕಾರಣ ಅಂತಲೇ ಗುರುತಿಸ್ತೀವಿ. ಇನ್ನು ಕಾರ್ಖಾನೆಗಳ ಕೊರತೆ. ಕ್ಷಾಮ ಕಾಲದಲ್ಲಿ ಗ್ರಾಮೀಣ ಜನ ಉದ್ಯೋಗ ಹುಡ್ಕೊಂಡು ಪಟ್ಟಣಗಳ ಕಡೆ ನಗರಗಳ ಕಡೆ ವಲಸೆ ಹೊರಟರು. ಆದರೆ ಕಾರ್ಖಾನೆಗಳಲ್ಲಿ ಕಾರ್ಯಾಗಾರಗಳಲ್ಲಿಗಾಗಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಷ್ಟೊತ್ತಿಗಾಗಲೇ ಕಾರ್ಖಾನೆಗಳು ಹೆಚ್ಚಾಗಿ ಸ್ಥಾಪನೆ ಆಗಿರಲಿಲ್ಲ. ಅಲ್ಲಿ ಒಂದು ಕಡೆ ಕೂಲಿನೂ ಕಡಿಮೆ ಆಗಿತ್ತು, ಕೂಲಿನೂ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಉಂಟಾಯಿತು. ಜೊತೆಗೆ ಅಧಿಕ ಭೂಕಂದಾಯ ಕಟ್ಟದೇನೆ ಬಡ ರೈತರುಗಳು ಸಾಕಷ್ಟು ಶೋಷಿತಗೊಂಡಿದ್ರು. ಅವರ ಭೂಮಿಗಳು ಹಾಗೆ ಕೃಷಿ ಒಳಪಡದೇನೆ ಹಾಗೆ ಬಿಟ್ಟಿದ್ರು. ಹೀಗಾಗಿ ಅವುಗಳು ಈ ಒಂದು ಕಾರಣದಿಂದಲೂ ಕ್ಷಾಮಗಳ ಭೀಕರತೆ ಉಂಟಾಯಿತು ಅಂತ ಹೇಳಿದಿರೂ ತಪ್ಪಾಗಲಾರದು. ಇನ್ನು ಇಷ್ಟೆಲ್ಲ ಕಾರಣಗಳಿಂದ ಕ್ಷಾಮಕ್ಕೆ ಸಿಲುಕಿದಂಥ ಪರಿಸ್ಥಿತಿಯಲ್ಲಿ ಬ್ರಿಟಿಷರು ಅದರ ಪರಿಹಾರಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಕ್ಷಾಮ ನೀತಿ ಪರಿಹಾರ ಕಾರ್ಯಕ್ರಮಗಳು ಅಂತೇಳಿ ಇದನ್ನು 1878ರಲ್ಲಿ ಈ ಒಂದು ಸರ್ ಜಾನ್ ಕ್ಯಾಂಬೆಲ್ ಬ್ರಿಟಿಷ್ ಅಧಿಕಾರಿ ಈತ 1878ರಲ್ಲಿ ವಿಶೇಷವಾಗಿ ಈ ಒಂದು ಪರಿಹಾರ ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ಅವುಗಳಲ್ಲಿ ಪ್ರಮುಖವಾಗಿ 1873ರಲ್ಲಿ ಬಂಗಾಳದ ಗವರ್ನರ್ ಸರ್ ಜಾನ್ ಕ್ಯಾಂಬೆಲ್ ಕ್ಷಾಮ ಪೀಡಿತ ಸಂಭವಿಸಿದಂಥ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಪ್ರವಾಸಗಳನ್ನು ಕೈಗೊಂಡು ಪರಿಹಾರ ಕಾರ್ಯಗಳನ್ನು ಕೈಗೊಳ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ವೈಸ್ರಾಯ್ ಲಾರ್ಡ್ ನಾರ್ತ್ ಬ್ರೂಕ್ ಅವರಿಗೆ ವರದಿ ಮಾಡ್ದ. ಅದಕ್ಕಾಗಿ ಆದರೆ ಒಂದು ಆ ವರದಿ ಪ್ರಕಾರ ಪರಿಹಾರಕ್ಕಾಗಿ ಬರ್ಮಾದಿಂದ 480,000 ಟನ್ ಅಕ್ಕಿಯನ್ನು ತರಿಸ್ಕೊಂಡು ಅದರ ಒಂದು ಮುಖ್ಯ ಅಂಶ ಅಂತಂದರೆ ಆದರೆ ವೈಸ್ರಾಯ್ ಬೇಡಿಕೆಯನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆದರೂ ಸರ್ ಜಾನ್ ಕ್ಯಾಂಬೆಲ್ ಏನು ದೃಢ ನಿರ್ಧಾರವನ್ನು ಕೈಗೊಂಡು ಹಾಗೆ ಮುಂದುವರಿಸಿ ಅಂದರೆ ಬ್ರಿಟನ್ ಸರ್ಕಾರ ಆ ಒಂದು ಭಾರತದ ಕಾರ್ಯದರ್ಶಿ ಅಂದರೆ ಈ ಒಂದು ಬ್ರಿಟಿಷ್ ಸರ್ಕಾರದಲ್ಲಿ ಭಾರತದ ಕಾರ್ಯದರ್ಶಿಯಾಗಿದ್ದಂತ ಅವರನ್ನು ಸಂಪರ್ಕಿಸಿ ಪರಿಹಾರ ಕಾರ್ಯಗಳನ್ನು ಕೈಗೊಂಡರು. ಅಕ್ಕಿಯನ್ನು ಬರಗಾಲ ಪೀಡಿತ ಪ್ರದೇಶಗಳಿಗೆ ಏನು ಉಚಿತವಾಗಿ ಹಂಚಬೇಕು ಅಂತೇಳಿ ನಿರ್ಧಾರ ಮಾಡಿ ಅದೇ ರೀತಿ ವ್ಯವಸ್ಥೆ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ರಸ್ತೆ ಒಂದು ಕೆರೆ ಕಾಲುವೆಗಳನ್ನು ತೋಡಿಸಿದ್ರು. ಒಟ್ಟಲ್ಲಿ ಈ ಪರಿಹಾರ ಕಾರ್ಯಗಳನ್ನು ಕೈಗೊಂಡಿದ್ದು 1878ರಲ್ಲಿ. ಅದರಲ್ಲೂ ಪ್ರಮುಖವಾಗಿ ಸರ್ ಜಾನ್ ಕ್ಯಾಂಬೆಲೆ 1873ರಲ್ಲಿ ಈ ಕಾರ್ಯಕ್ರಮಗಳನ್ನು ರೂಪಿಸಿದಂಥ ಕೀರ್ತಿ ಆತನಿಗೆ ಸಲ್ಲುತ್ತೆ. ನಂತರ 1877ರಲ್ಲಿ ಹೊಸದಾಗಿ ಬಂದಂಥ ವೈಸ್ರಾಯ್ನು ಸಹ ಇದೇ ನೀತಿಯನ್ನೇ ಅನುಸರಿಸಿ ಮುಂದೆ ಕ್ಷಾಮಕ್ಕೆ ಪರಿಹಾರ ಕಾರ್ಯಗಳನ್ನು ಕೈಗೊಂಡ. ಆತ ಲಾರ್ಡ್ ಟೈನ್ ಕ್ಷಾಮ ಪರಿಹಾರ ಕಾರ್ಯಗಳಿಗೆ ಒಂದು ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದ. ಅದಕ್ಕಾಗಿ ರಾಣಿ ವಿಕ್ಟೋರಿಯಾಳ ಅನುಮತಿಯನ್ನು ಪಡ್ಕೊಂಡು
ಇನ್ನು ಇದಕ್ಕಾಗಿ ಕ್ಷಾಮ ಪರಿಹಾರಕ್ಕಾಗಿ ಆಯೋಗಗಳನ್ನ ರಚನೆ ಮಾಡಲಾಯಿತು. ಅದನ್ನೇ ಪ್ಯಾಮಿನ್ ರಿಲೀಫ್ ಕಮಿಷನ್ ರಿಚರ್ಡ್ ಸಾಟ್ರಾಚಿ 1878 ಇದು ರಾಣಿಯ ಒಂದು ಅನುಮತಿಯ ಮೇರೆಗೆ 1878 ಈ ಒಂದು ಆಯೋಗವನ್ನು ರಚನೆ ಮಾಡಿದರು. ಇದರ ಚೇರ್ಮನ್ ಆಗಿ ಬಂದಂತವರು ಸರ್ ರಿಚರ್ಡ್ ಸಟ್ರಾಚಿ. 1880 ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ. ಅದರಂತೆ ಆ ವರದಿ ಪ್ರಕಾರ ಕ್ಷಾಮದಲ್ಲಿ ಸಿಲುಕಿರೋರಿಗೆ ಅವರಿಗೆ ಒಂದು ಉದ್ಯೋಗವನ್ನ ಮತ್ತು ಆಹಾರ ಸರಬರಾಜು ಮಾಡಬೇಕು, ಹಾಗೆ ಧನ ಸಹಾಯವನ್ನು ಒದಗಿಸೋದು ಸರ್ಕಾರದ ಆದ್ಯ ಕರ್ತವ್ಯ ಅಂತೇಳಿ. ಹಾಗೆ ಜನತೆ ಬಳಲಿ ಅವರು ನಿಶಕ್ತರಾದರೆ ಆಗೋದಕ್ಕೆ ಮೊದಲೇನೇನೆ ಅವರಿಗೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂಥೇಳಿ. ಈ ಒಂದು ಪ್ರಯತ್ನದಲ್ಲಿ ವಿನಿಯೋಗವಾಗುವ ಅಂದರೆ ಹಣದ ಬಹುಪಾಲನ್ನ ಸ್ಥಳೀಯ ಸಂಸ್ಥೆಗಳಿಂದಲೇ ಸಂಗ್ರಹ ಮಾಡಬೇಕು, ಅವರಿಗೆ ಯಾರಿಗೆಲ್ಲ ಧನ ಸಹಾಯವನ್ನು ಒದಗಿಸ್ಬೇಕು ಅದು ಆ ಸ್ಥಳೀಯ ಸಂಸ್ಥೆಗಳಿಂದ ಸಂಗ್ರಹಿಸಬೇಕು ಅಂಥೇಳಿ. ಅದಕ್ಕೆ ಕೇಂದ್ರ ಸರ್ಕಾರ ಅರ್ಧ ಭಾಗ ಸೇರಿಸಿ ಅದನ್ನು ವಿತರಿಸಬೇಕು ಅಂತೇಳು ವರದಿ ಮಾಡಿದ. ಇನ್ನು ಎರಡನೇದು ಏನಪ್ಪ ಅಂದರೆ ಜನರಿಗೆ ಉದ್ಯೋಗವನ್ನು ಒದಗಿಸ್ಕೊಡ್ಬೇಕು, ಅದು ಕೆರೆ ರಸ್ತೆ ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡೋ ಒಂದು ನಿಟ್ಟಿನಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗಗಳನ್ನು ಕಲ್ಪಿಸ್ಕೊಡ್ಬೇಕು. ಇನ್ನು ಮೂರನೇದು ವೃದ್ಧರಿರ್ಬೋದು ಅಂಗವಿಕಲರಿರ್ಬೋದು ಇವರುಗಳಿಗೆ ಆಹಾರಗಳನ್ನು ಒದಗಿಸ್ಕೊಡ್ಬೇಕು. ಇನ್ನು ನಾಲ್ಕನೇದು ಅಂಗಡಿಗಳಿಗೆ ಆಹಾರ ಧಾನ್ಯಗಳ ಪೂರೈಕೆ ಆಗಬೇಕು. ಐದನೇದು ಕ್ಷಾಮ ಕಾಲದಲ್ಲಿ ಭೂಕಂದಾಯ ಅವುಗಳೆಲ್ಲ ಮಾಫಿ ಆಗಬೇಕು. ರೈತ ಚೆನ್ನಾಗಿ ಫಸಲು ಪಡೆದು ಒಳ್ಳೆ ಉತ್ಪನ್ನ ಪಡೆದರೆ ಅವನು ಸಹಜವಾಗಿ ತೆರಿಗೆಯನ್ನು ಕಟ್ತಾನೆ. ಒಂದು ಪಕ್ಷ ಫಸಲು ಪಡೆಯದೇ ಇದ್ದಾಗ ಅವನು ಸಾಕಷ್ಟು ಸಾಲ ಸೋಲಗಳನ್ನು ಮಾಡಿ ಆತ ಈ ಒಂದು ತೆರಿಗೆಯನ್ನು ಪಾವತಿಸದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದರಲ್ಲೂ ನಂತ ಸಂದರ್ಭಗಳಲ್ಲಿ ತೆರಿಗೆಯನ್ನು ಮಾಫಿ ಮಾಡಬೇಕು ಅಂತಲೂ. ಇನ್ನು ಆರನೇದು ಜಾನುವಾರು ಮತ್ತು ಕೃಷಿಗಾಗಿ ಬೀಜ ಗೊಬ್ಬರಗಳ ಖರೀದಿಗೆ ಸಾಲ ಒದಗಿಸ್ಬೇಕು. ಇನ್ನು ಏಳನೇದು ಪ್ರತಿ ವರ್ಷ ಕ್ಷಾಮ ಪರಿಹಾರ ನಿಧಿಗಾಗಿ ಒಂದು ಕೋಟಿ 50 ಸಾವಿರ ಈ ಒಂದು ರೂಪಾಯಿಗಳನ್ನು ಅಂದರೆ 15 ಮಿಲಿಯನ್ ಆಗಿ ಮೀಸಲಾಗಿಡಬೇಕು. ಎಂಟನೇದು ಜನರಲ್ಲಿ ಉಳಿತಾಯ ಮನೋಭಾವ ಮತ್ತು ಸ್ವಾವಲಂಬನೆಗಳಿಗೆ ಪ್ರೋತ್ಸಾಹಿಸಬೇಕು. ಇನ್ನು ಒಂಬತ್ತನೇದು ಅತಿಯಾದ ರಿಯಾಯಿತಿಗಳನ್ನು ನೀಡುವ ಮೂಲಕ ಜನ ಬೇಜವಾಬ್ದಾರಿ ಉಳ್ಳ ಸೋಮಾರಿಗಳಾಗಿರದಂತೆ ಗಮನ ವಹಿಸಬೇಕು. ಇನ್ನು ಹತ್ತನೇದು ಕೃಷಿ ಬ್ಯಾಂಕ್ಗಳ ಸ್ಥಾಪನೆ, ಸಾಲಗಳ ಮಂಜೂರು. ಇನ್ನು ಹನ್ನೊಂದನೇದು ನೀರಾವರಿ ಸೌಲಭ್ಯಗಳ ವಿಸ್ತರಣೆ. ಹೀಗೆ ಕ್ಷಾಮ ಪರಿಹಾರ ಕಾರ್ಯದಲ್ಲಿ ನೇರ ಸಂಪರ್ಕ ಪಡೆದಿರುವ ರೈಲ್ವೆ ಅಭಿವೃದ್ಧಿಯ ಬಗ್ಗೆ ಇಲ್ಲಿ ತಿಳಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕ್ಷಾಮ ಪರಿಹಾರ ಕಾರ್ಯದಲ್ಲಿ ಸಾರಿಗೆ ಸಂಪರ್ಕ ಸಾಧನಗಳ ಅವಶ್ಯಕತೆ ಇದ್ದಿದ್ದರಿಂದ ಭಾರತದಲ್ಲಿ ರೈಲ್ವೆ ರಸ್ತೆ ಕಾಲುವೆ ಹಡಗುಗಳ ನಿರ್ಮಾಣ ಅಭಿವೃದ್ಧಿ ಕಾರ್ಯ ಪ್ರಾರಂಭ ಆಯಿತು. 1870 ನಂತರ ಬ್ರಿಟಿಷ್ ಸರ್ಕಾರವೇ ರೈಲ್ವೆ ನಿರ್ಮಾಣ ಕಾರ್ಯಗಳನ್ನು ಕೈಗೆತ್ಕೊಂಡಿತು. ಹಾಗೆ ಅವರ ಒಂದು ಲಾಭಕ್ಕಾಗಿ ಮಾಡಿಕೊಂಡಂಥದ್ರಲ್ಲಿ ಪ್ರಮುಖವಾಗಿ ನಮಗೂ ಅನುಕೂಲ ಆಯಿತು ಅನ್ನೋದನ್ನು ಹಾಗಾಗಿ ಆ ಸಂಪನ್ಮೂಲಗಳಿಗೆ ತಕ್ಕಂತೆ ನ್ಯಾರೋ ಗೇಜ್ ಮೀಟರ್ ಗೇಜ್ ಬ್ರಾಡ್ ಗೇಜ್ ಅಂತೇಳಿ ಮೂರು ವಿಧವಾದಂಥ ರೈಲ್ವೆಗಳನ್ನು ಸಿದ್ಧಗೊಳಿಸಿದ್ರು. ಈ ಅವಧಿಯಲ್ಲಿ ಸರ್ಕಾರ ಸಿಂಧ್ ಪ್ರದೇಶ, ಉತ್ತರ ಪಂಜಾಬ್, ರಜಪುಟ್ಟಣ, ಉತ್ತರ ಬಂಗಾಳ, ರಂಗೂನ್ ಮುಂತಾದಗಳ ಕಡೆ ಸುಮಾರು 23,695,226 ಪೌಂಡ್ ವೆಚ್ಚದಲ್ಲಿ ಸುಮಾರು 6,128 ಮೈಲಿ ರೈಲ್ವೆಯನ್ನು ನಿರ್ಮಾಣ ಮಾಡಿದ್ರು. ಹೀಗೆ ಅಸ್ತಿತ್ವಕ್ಕೆ ಬಂದಿದ್ದ ಕ್ಷಾಮ ಪರಿಹಾರ ಮತ್ತು ವಿಮಾ ನಿಧಿ ಸಂಸ್ಥೆಗೆ ಪ್ರತಿ ವರ್ಷ 15 ಮಿಲಿಯನ್ ಹಣ ಸಂಗ್ರಹ ಆಗ್ತಾ ಬಂತು. ಇನ್ನು ಇತರೆ ಆಯೋಗಗಳು ಸಹ ಸ್ಥಾಪನೆ ಆಯಿತು. ಅದರಲ್ಲಿ ಪ್ರಮುಖವಾಗಿ ಪ್ರಾವಿನ್ಷಿಯಲ್ ಫ್ಯಾಮಿನ್
ಕೋಡ್ ಅಂತಲೂ, ಹಾಗೆ ಸರ್ಜಾಮ್ ಸರ್ಜೆಮ್ಸ್